ಓಕೆ, ನಾವೆಲ್ಲ ಗಣತಂತ್ರ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಗಣರಾಜ್ಯೋತ್ಸವದ ದಿನ ಅದು ಜನವರಿ 26, 1950 ಜನವರಿ 26ರಂದು ಸಂವಿಧಾನ ರಚನೆಯಾದಂಥ ದಿನ, ಒಂದು ಅಧಿಕೃತ ನಾಮಕರಣ ಅಂತ ನಾವು ಕರಿಬಹುದು. ಇಂಥ ಸಂದರ್ಭದಲ್ಲಿ ಕೆಲವೊಂದು ಆಚರಣೆ ಸಂದರ್ಭದಲ್ಲಿ ಎಡವಟ್ಟುಗಳು ಆಗ್ತವೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳಿದ್ದಾವೆ. ಸಿ ಎಂ ಎದುರೇ ಆಯೋಜಕರಿಂದ ಎರಡೆರಡು ಬಾರಿ ಎಡವಟ್ಟುಗಳಾಗಿದ್ದಾವೆ. ಮೊದಲು ಗಂಟು ಕಟ್ಟಿಕೊಂಡಿದ್ದ ಧ್ವಜ ಹಾರದ ಎಡವಟ್ಟಾಗುತ್ತೆ. ಅಂದರೆ ಧ್ವಜಾರೋಹಣ ಸಂದರ್ಭದಲ್ಲಿ ನಾವು ಎಷ್ಟು ಎಚ್ಚರಿಕೆ ಇರಬೇಕು, ಆ ಧ್ವಜವನ್ನು ಆ ಬಾವುಟವನ್ನು ನಾವು ನಮ್ಮ ಭಾರತ ಮಾತೆ ಅಂತ ಪರಿಗಣಿಸ್ತೇವೆ, ರಾಷ್ಟ್ರಭಕ್ತಿಯ ದ್ಯೋತಕ. ಆದರೆ ಅಲ್ಲಿ ಬಹಳ ಜಾಗರೂಕರಾಗಿರಬೇಕು, ಎಚ್ಚರಿಕೆ ಆಗಬೇಕು, ಎಚ್ಚರಿಕೆಯಿಂದಿರಬೇಕು. ನೋಡಿ, ರಾಷ್ಟ್ರಗೀತೆಗೂ ಅಪಮಾನ ಎಸಗಲಾಗಿದೆ ಅದೇ ಕಾರ್ಯಕ್ರಮದಲ್ಲಿ. ಒಮ್ಮೆ ರಾಷ್ಟ್ರಗೀತೆ ಶುರುವಾಗಿ ಮೊಟಕುಗೊಳ್ಳುತ್ತೆ, ಬಳಿಕ ಎರಡನೇ ಸಲ ಪೂರ್ಣ ರಾಷ್ಟ್ರಗೀತೆ ಅಲ್ಲಿ ಹಾಡಲಾಗುತ್ತೆ. ಆ ಮೂಲಕ ಒಂದೇ ಕಾರ್ಯಕ್ರಮದಲ್ಲಿ ಎರಡು ಎಡವಟ್ಟುಗಳು ಸಂಭವಿಸಿದ್ದ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೆಂಗಳೂರಿನ ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ಈ ಒಂದು ಚಾತುರ್ಯ ನಡೆದಿದೆ. ಎಷ್ಟು ಜಾಗರೂಕರಾಗಿದ್ರು ಸಾಕಾಗೋದಿಲ್ಲ, ಸಿ ಎಂ ಎದುರೇ ಇಂತಹ ಎಡವಟ್ಟುಗಳು ನಡೀತಾ ಇದ್ದಾವೆ, ನಡೆದಿದ್ದಾವೆ. ಅಂದರೆ ನಾವು ತೋರಿಸುವಂಥ ಭಕ್ತಿ ಅಥವಾ ನಾವು ಮಾಡ್ತಾ ಇರುವಂಥ ಕೆಲಸ ಎಷ್ಟರ ಮಟ್ಟಿಗೆ ಪರಿಪೂರ್ಣತೆಯಿಂದ ಕೂಡಿದೆ ಅನ್ನೋದಕ್ಕೆ ಒಂದು ದ್ಯೋತಕ. ಈ ಎಡವಟ್ಟುಗಳನ್ನು ತೋರಿಸೋ ಉದ್ದೇಶ ಏನು? ಮುಂದಿನ ಸಲ ಎಚ್ಚೆತ್ಕೊಳ್ಬೇಕು, ಇನ್ನಷ್ಟು ಕಾರ್ಯಪ್ರವೃತ್ತರಾಗಬೇಕು, ಒಂದಿಷ್ಟು ಪ್ರಜ್ಞೆ ಇಟ್ಟು ಕೆಲಸ ಮಾಡಬೇಕು ಅನ್ನೋ ಸಂದೇಶ. ನೋಡಿ, ಹೀಗೆಲ್ಲ ಆದಾಗ ಇದು ಅಲ್ಲಿ ಸಿ ಎಮ್ಗೆ ಮಾಡೋ ಅಪಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರಭಕ್ತಿಗೆ, ಬಹಳಷ್ಟು ದೇಶಪ್ರೇಮಿಗಳಿಗೆ ಮಾಡುವಂಥ ಅಪಮಾನ ಅನ್ನೋದನ್ನು ನಾವು ಇಲ್ಲಿ ಪರಿಗಣಿಸಬೇಕಾಗತ್ತೆ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.